ಸುಕ್ಷೇತ್ರ ತೋರನಹಳ್ಳಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಿಂದ ರೈತರಿಗೆ ಅನುಕೂಲ. ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅಭಿಮತ. ಮಳೆ ನೀರು ಹರಿದು ಜಲಾಶಯ ಸೇರುವುದರಿಂದ ನೀರಿನ ಜೊತೆ ಮಣ್ಣು ಹೋಗುತ್ತದೆ. ಇದನ್ನು ತಡೆಯಲು ಪ್ರಧಾನಮಂತ್ರಿಗಳು ಸಮಗ್ರ ಕೃಷಿ ಸಿಂಚಾಯಿ ಯೋಜನೆ ಜಾರಿ ಮಾಡಿದ್ದಾರೆ. ನೀರು ತಡೆಯುವುದರಿಂದ ರೈತರ ಬಾವಿ ಬೋರ್ವೆಲ್ಗಳಿಗೆ ನೀರಿನ ಅಂತರ್ಜಲ ಮಟ್ಟ ಹೆಚ್ಚಳವಾಗುತ್ತದೆ ಎಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು. ತಾಲೂಕಿನ ತೋರನಹಳ್ಳಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕದಡಿ ಜಲಾನಯನ ಯೋಜನೆಯ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕೃಷಿ ಸಿಂಚಾಯಿ ಯೋಜನೆಗೆ 13.62 ಕೋಟಿ ರೂಪಾಯಿ ಮಂಜೂರು ಆಗಿದೆ. ಈ ಯೋಜನೆಯನ್ನು ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿಸ್ತರಿಸಲು ಪ್ರಯತ್ನ ಮಾಡಲಾಗುತ್ತದೆ ಎಂದರು. ಕಿಸಾನ್ ಸಮ್ಮಾನ್ ಯೋಜನೆಯಡಿ 25 ಕೋಟಿ ರೂಪಾಯಿ ರೈತರಿಗೆ ಅನುಕೂಲವಾಗಲಿದೆ. ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಯೋಜನೆಗಳು ಪ್ರತಿಯೊಬ್ಬರಿಗೆ ಮುಟ್ಟಿಸುವ ಕೆಲಸವನ್ನು ಸರ್ಕಾರ ಮಾಡುತ್ತದೆ ಎಂದರು. ಮಳೆ ನೀರು ಭೂಮಿ ಇತ್ತಂದ್ರೆ ಭೂಮಿಯ ಬಹುತೇಕ ಈಗ ಸದ್ಯ ಒಂದು ವಿಶೇಷವಾಗಿದ್ರೆ ಭೂಮಿಯಾಗಿನ ನೀರು ಮತ್ತೆ ಹೊಳಿ ಬೆಳೆಯುವಂತ ಸ್ಕೀಮ್ ಮಾಡಲ್ಲ. ಅದ್ರ ಈ ಪ್ರಕಾರ ಸೌಂದರ್ಯ ಮತ್ತೆ ಹೊಳೆ ಮಾಡುವಂತ ಪರಿಸ್ಥಿತಿ ಬಂದ್ರೆ ನಿಮ್ಮ ಭೂಮಿ ಮಾತ್ರ ಬಹಳ ಒಳ್ಳೆ ರೀತಿಯಿಂದ ನಾವು ಅದಕ್ಕೆ ಏನ್ ಪೈಪ್ಲೈನ್ ಪ್ರಕಾರ ಇರುವಂತ 15-20 ಕಿಲೋಮೀಟರ್ ವರೆಗೆ ಪೈಪ್ಲೈನ್ ಮುಖಾಂತರ ತಂದಿರಬಹುದು. ಅದೇ ಎಷ್ಟು ನೀರಾವರಿ ಇತ್ತಂದ್ರೆ ಅಥವಾ ಕೆರೆ ತುಂಬುವ ಯೋಜನೆಗಳು ಜಾರಿ ಮಾಡಿದರು. ಕೆರೆ ತುಂಬುವ ಉದ್ದೇಶ ಅಂದ್ರೆ ಎಲ್ಲ ರೈತರಿಗೆ ವೈಯಕ್ತಿಕವಾಗಿ ಯಾರಿಗೂ ಪೈಪ್ಲೈನ್ ಮಾಡಿದಾಗ ಆಗುವುದಿಲ್ಲ. ಅವ್ರೆಲ್ಲರೂ ಕೆರೆ ತುಂಬಿದ ಅಂದ್ರೆ ಆ ಸುತ್ತಮುತ್ತಲಿನ ಜಮೀನ ಕ್ಯಾಚ್ಮೆಂಟ್ ಏರಿಯಾ ಅಂತೀವಿ ನಾವು. ಅದ್ರ ಎಲ್ಲ ಕೂಡ ಫರ್ಟಿಲೈಸರ್ ನೀರ್ ಕೆಳಗೆ ಹೋಗಿ ಫರ್ಟಿಲೈಸರ್ ಹಾಕಿ ಎಲ್ಲ ರೈತರು ಕೂಡ ಇಂಡೈರೆಕ್ಟ್ ಆಗಿ ಅಲ್ಲಿ ಬೋರ್ ಇರಬಹುದು ಅಥವಾ ಬಾವಿಗಳು ಇರಬಹುದು ರೀಚಾರ್ಜ್ ಆಗಿ ಅವ್ರಿಗೆ ಒಳ್ಳೆಯ ರೀತಿಯಿಂದ ನೀರು ಅನುಕೂಲ ಆಗ್ತದೆ. ಅದೇ ಈ ಪ್ರಕಾರ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಒಳ್ಳೆಯ ಯೋಜನೆ ರೈತರಿಗೆ ಕೊಡಬೇಕಾದ ಈ ಪ್ರಕಾರ ಆಗ್ಬೇಕು ಅಂತ ಹೇಳ್ಬೋದು. ಈಗಾಗಲೇ ಸುಮಾರು ಈ ಯೋಜನೆ 13.62 ಕೋಟಿ ಈಗಾಗಲೇ ಸೆಂಕ್ಷನ್ ಮಾಡಿದಾರು. ಇದರಲ್ಲಿ ಸೆಂಟ್ರಲ್ ಗವರ್ಮೆಂಟ್ 60%, ಸ್ಟೇಟ್ ಗವರ್ಮೆಂಟ್ 40%. ಈ ಪ್ರಕಾರವಾಗಿ ಈ ಒಂದು ಯೋಜನೆಯಲ್ಲಿ ಸುಮಾರು 6,195 ಹೆಕ್ಟೇರ್ ಜಮೀನನ್ನು ಈಗಾಗಲೇ ಗುರುತಿಸಲಾಗಿದೆ. ಅದರ ಸುಮಾರು 2.5 ಎಕರೆ ಅಂದ್ರೆ ಒಂದು 15,000 ಎಕರೆ ಒಂದು ನೀರಾವರಿ ಅನುಕೂಲ ಆಗಿದೆ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ್ ಮಾತನಾಡಿ, ಸಮಗ್ರ ಜಲಾನಯನ ಮೂಲಕ 4 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 6,100 ಹೆಕ್ಟೇರ್ ಪ್ರದೇಶದಲ್ಲಿ ಬದು ನಿರ್ಮಾಣ ಮಾಡಲಾಗುತ್ತದೆ. ಓಡುವ ನೀರನ್ನು ತಡೆಯಬೇಕು. ನೀರು ಇಂಗುವ ಹಾಗೆ ಮಾಡಿದರೆ ಮಣ್ಣು ಫಲವತ್ತತೆ ಪಡೆಯುತ್ತದೆ. ಇದರಿಂದ ರೈತರಿಗೆ ಅನುಕೂಲವಾಗುತ್ತದೆ. ಮಣ್ಣು ರೈತನ ಕಣ್ಣು. ಮಣ್ಣು ಸಂರಕ್ಷಣೆ ಮಾಡಿದರೆ ರೈತರಿಗೆ ಅನುಕೂಲವಾಗುತ್ತದೆ. ಮಳೆ ನೀರು ಹರಿದು ಹೋಗದಂತೆ ತಡೆದು ನಿಲ್ಲಿಸುವುದೇ ಸಮಗ್ರ ಜಲಾನಯನ ಯೋಜನೆಯನ್ನು ಪ್ರಧಾನಮಂತ್ರಿ ಜಾರಿಗೆ ತಂದಿದ್ದಾರೆ ಎಂದರು. ಆಸಕ್ತ ರೈತರು ತೆಂಗು, ಮಾವು ಸೇರಿದಂತೆ ಇತರೆ ತೋಟಗಾರಿಕೆ ಬೆಳೆಗೆ ಉತ್ತೇಜನ ಮಾಡಬಹುದು. ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ ಮಾತನಾಡಿ, ಸಂಸದ ಅಣ್ಣಾಸಾಹೇಬ್ ಜೊಲ್ಲೆಯವರ ವಿಶೇಷ ಪ್ರಯತ್ನದಿಂದ ಪ್ರಧಾನಮಂತ್ರಿ ಸಿಂಚಾಯಿ ಯೋಜನೆ ಜಾರಿಗೆ ಬಂದಿದೆ. ರೈತರು ಆಸಕ್ತಿಯಿಂದ ಯೋಜನೆಯ ಲಾಭ ಪಡೆಯಬೇಕು ಎಂದರು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಉಪನಿರ್ದೇಶಕ ಎಲ್ಐ ರುಡಗಿ, ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ, ನ್ಯಾಯವಾದಿ ಅಶೋಕ್ ಹರಗಾಪುರೆ, ಬಿಜೆಪಿ ಕೃಷಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡವಾಡೆ, ರಾಮನಗೌಡ ಪಾಟೀಲ್, ಸಹಾಯಕ ಕೃಷಿ ನಿರ್ದೇಶಕ ಮಂಜುನಾಥ್ ಜನಮಟ್ಟಿ, ರಾಮಗೌಡ ಸಣ್ಣಲಚ್ಚಪ್ಪಗೋಳ್, ವಿಜಯ್ ಕೋಟಿವಾಲೆ, ಬಸವರಾಜ್ ಮಾಳಿಗೆ, ಎಪಿಎಂಸಿ ಉಪಾಧ್ಯಕ್ಷ ರಾಯಗೌಡ ಕೆಳಗಿನಮನಿ, ಕೃಷ್ಣಪ್ಪ ಜೋಗಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ಗರಬುಡೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.